बेळगाव जिल्ह्यातील बैलहोंगल तालुक्यामधील चिक्कबागेवाडी गावातील नूतन ग्रामपंचायत सदस्यांचा सन्मान कार्यक्रम पार पडला आहे। नुकतीच चुरशीने पार पडलेल्या ग्रामपंचायत निवडणुकीतील नूतन सदस्यांचा सोमनगौडा पाटील यांनी आपल्या निवासस्थानकासमोर सत्कार कार्यक्रमाचे आयोजन केले असून कार्यक्रमाची जबाबदारी शिक्षक राजू उडकेरी यांनी घेतली होती। माजी केंद्रीय मंत्री बाबागौडा पाटील यांच्या नेतृत्वाखाली नूतन ग्रामपंचायत सदस्यांचा सत्कार कार्यक्रम पार पडला आहे। चार गावच्या विकासाच्या हेतूने नूतन सदस्यांना निवडून आणल्याचे सांगण्यात आले असून सर्व विकास कामे करण्यास आम्ही तत्पर आहोत असे नूतन सदस्यांकडून सांगण्यात आले आहे। यावेळी व्यासपीठावर उपस्थित माजी केंद्रीय मंत्री बाबागौडा पाटील यांनी अधिक माहिती दिली आहे। कार्यक्रम आयोग अभिनंदन कार्यक्रम सत्कार कार्यक्रम आला इथे 5 वर्ष नामीचे प्रकार इवरो सेवे माडी मनी होगुवाग सत्कार माडबेकु नावु भाळ चलो केलस माडिदे ಮತ್ತೊಮ್ಮೆ ಮತ್ತೊಮ್ಮೆ ನಿಯೋಬರಿ ಆಯ್ಕೆ ಆಗಿರ್ತಕ್ಕಂಥ ಸಂಖ್ಯೆ ಸತ್ಕಾರ ಮಾಡಬೇಕು, ಆ ರೀತಿ ಅವ್ರು ನಡ್ಕೊಳ್ಬೇಕು, ನಾವು ಅವ್ರನ್ನ ಸತ್ಕರಿಸ್ಬೇಕು। ಇವತ್ತು ಅಭಿನಂದನಾ ಕಾರ್ಯಕ್ರಮ, ಅಭಿನಂದನಾ ಕಾರ್ಯಕ್ರಮ ಅಂತಕ್ಕಂತಂದ್ರೆ ನೀವು ಆಯ್ಕೆಯಾಗಿ ಬಂದಿರಿ, ನಮ್ಮ ವಿಶ್ವಾಸ ಮತ ಪಡ್ಕೊಂಡು ಬಂದಿರಿ, ಇದು ಓಟ್ ಅಲ್ಲ, ಇದು ವಿಶ್ವಾಸ ಮತ, ನಿಮ್ಮ ಮೇಲೆ ನಾವು ವಿಶ್ವಾಸ, ಈ ಪಂಚಾಯಿತಿ ಕೆಲಸ ನೀವು ನಮ್ಮ ಮನಸ್ಸಿಗೆ ಬರುವಂಥ ಕೆಲಸ ಮಾಡ್ರಿ ಅಂತ ವಿಶ್ವಾಸ ಮತ ಕೊಟ್ಟಿದ್ದೇವೆ। ಅಧಿಕಾರ ನಮ್ಮದು, ಅದು ನೋಡ್ದಲ್ಲ ಅಧಿಕಾರ, ಅದು ಅಧಿಕಾರ ಜನರ ಅಧಿಕಾರ, ಅದು ಪ್ರಜಾಸತ್ತೆಯೊಳಗೆ ಪ್ರಜಾಸತ್ತೆ ಅಂದರೆ ಪ್ರಜೆಗಳ ಸತ್ಯ ಅಧಿಕಾರ, ಅದು ಆ ಪ್ರಜಾಸತ್ಯ ಅಧಿಕಾರನ ಗಟ್ಟಿಮುಟ್ಟಾಗಿ ಕೊಟ್ಟವ್ರನ್ನ ನೆನಪು ಮಾಡಬೇಕು ನಾವು ಸ್ವರ್ಗೀಯ ಈ ದೇಶದ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರು 72 73ನೇ ಸಂವಿಧಾನದ ಅಮೆಂಡ್ಮೆಂಟ್ ಮೂಲಕ ಕೇವಲ ಪಾರ್ಲಿಮೆಂಟ ಮತ್ತು ವಿಧಾನಸೌಧ ಮಾತ್ರ ಸರ್ಕಾರ ಅಂತ ಸಂಸ್ಕೃತಿಸಿಕೊಳ್ಳಬಾರದು, ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳು ಆಯಾ ಮಟ್ಟದಲ್ಲಿ ಸರ್ಕಾರಗಳಂತೆ ಕೆಲಸ ಮಾಡಬೇಕು। ಕೇವಲ ಅಧಿಕಾರ ಆದ್ರೆ ಇದಲ್ಲ, ಅವಕ್ಕೂ ಮ್ಯಾಂಡೇಟರಿ ಅಂತ ಕರೆಸಂತರ ಆ ಸ್ವಾಯತ್ತತೆ ಹೆಂಗ ಪಾರ್ಲಿಮೆಂಟ್ಗೆ ಒಂದು ಅಧಿಕಾರದ ಸ್ವಾಯತ್ತತೆ ಇದೆ, ಸಂವಿಧಾನಬದ್ಧ ಸ್ವಾಯತ್ತತೆ ಇವು ಸರ್ಕಾರಗಳ 72 73ನೇ ಅಮೆಂಡ್ಮೆಂಟ್ ಆದ ನಂತರ ಇವು ಸರ್ಕಾರಗಳು, ಇದು ಗ್ರಾಮದ ಸರ್ಕಾರ, ಅದು ಜಿಲ್ಲೆ ಸರ್ಕಾರ, ಅದು ರಾಜ್ಯದ ಸರ್ಕಾರ, ಅದು ಕೇಂದ್ರದ ಸರ್ಕಾರ, ನಾಲ್ಕು ಸ್ಥಳದಲ್ಲಿ ಸರ್ಕಾರ ಇರಬೇಕು ಅಂತ ಕಸ ಅಂತ ಹೇಳಿ ಅವ್ರನ್ನ ನೆನೆಸ್ಬೇಕು ರಾಜೀವ್ ಗಾಂಧಿ ಅವ್ರನ್ನ। ಆಮೇಲೆ ಕೇವಲ ಅಧಿಕಾರ ಕೊಟ್ಟಿವಿ ಅಂತ ಕಸ ಅಂತ ದುಡ್ಡು ಬೇಕಲ್ಲ, ಕೆಲಸ ಮಾಡ್ರಿ ಅಂತ ಕಸ ಅವ್ರು ದುಡ್ಡು ಬೇಕಲ್ಲ, ಅದಕ್ಕೆ ನಾನೇನು ಬಡವಾರ ಕೂತ್ಕೊಳ್ಳೋದಲ್ಲ, ನಾನು ಮಂತ್ರಿ ಆದ್ರೆ ನಾನು ಇದಕ್ಕೆ ಖಾತೆಗೆ ಏತಮ್ಮ ಏ ಏತಮ್ಮ ಹೊರಗೋಗಿ ಮಾತಾಡಲ್ಲ, ಈಗ ಸಭೆ ಮಾತಾಡಬಾರ್ದ ಏತಮ್ಮ, ಏ ಅವ್ ಕೇಳುವಂತ ಹೊರಗೋಗಿ ಮಾತಾಡ್ಬೇಕು, ಮತ್ತೆ ಹೋಗ್ಬಾರ್ದು। ಯಾ ಸಂದರ್ಭಾವೇಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಮಲವ್ವ ಪಾಟೀಲ್, ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷ ಮಲ್ನಾಯಕ್ ಬಾವಿ, ग्राम पंचायत विकास अधिकारी मल्लिकार्जुन, गजानंद सोगलनवर, शंकरगौड़ा पाटील, गावातील वरिष्ठ नागरिक सह अन्य उपस्थित होते।